ಕೇಂದ್ರ ಸರ್ಕಾರವು ನಾರಾಯಣ ಗುರುಗಳಿಗೆ ಅಪಮಾನವನ್ನ ಮಾಡಿದೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಹೆಸರನ್ನ ತಿರಸ್ಕರಿಸುವ ಮೂಲಕ ಒಂದಿಷ್ಟು ಅಪಮಾನ ಮಾಡಿದೆ. ಇದು ನಮಗೆ ನೋವಾಗಿದೆ, ಇದನ್ನು ನಾವು ಖಂಡಿಸ್ತೇವೆ ಎಂಬುದಾಗಿ ಮಾಜಿ ಸಚಿವ ರಮನಾಥ್ ರೈ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಇರುತ್ತಾರೆ, ಇದು ಇನ್ನೂ ಪ್ರಬಲತೆಗೆ ಹೋಗುವಂತ ಸಂದರ್ಭ ಇದೆ ಅಂತ ಹೇಳುವಂತ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸರಿಪಡಿಸಬೇಕು ಬಿಡಬೇಕು ಅಂತ ಹೇಳುವಂತದ್ದು ನಾನು ಮಾತಾಡುವ, ನಾನು ಇದನ್ನ ತೀವ್ರವಾಗಿ ಖಂಡಿಸ್ತೇನೆ. ಇದು ಒಂದು ಒಂದು ಶೋಷಿತ ಸಮಾಜಕ್ಕೆ, ಒಂದು ಕಾಲದ ಅಸ್ಪೃಶ್ಯತೆಯ ಒಳಗಾಗಿರ್ತಕ್ಕಂಥ ಜನಸಮುದಾಯಕ್ಕೆ ಒಂದು ಸ್ವಾಭಿಮಾನದ ಬದುಕನ್ನ ಕೊಟ್ಟಿರ್ತಕ್ಕಂಥ ಒಬ್ಬ ದಾರ್ಶನಿಕ, ಸ್ವಾಭಿಮಾನ ಇಲ್ಲದಂತಹ ಸಮಾಜಕ್ಕೆ ಸ್ವಾಭಿಮಾನದ ಬದುಕನ್ನ ಕೊಟ್ಟಿರ್ತಕ್ಕಂಥ ಒಬ್ಬ ದಾರ್ಶನಿಕ, ಸನಾತನ ಹಿಂದೂ ಧರ್ಮದ ಒಳಗಿದ್ದುಕೊಂಡು ಅದರ ಲೋಪದೋಷಗಳನ್ನು ಸರಿಪಡಿಸತಕ್ಕಂಥ ಕೆಲಸವನ್ನು ಮಾಡಿದಂತ ಒಬ್ಬ ದಾರ್ಶನಿಕ ಅವರಿಗೆ ಅಪಮಾನ ಆಗಿರ್ತಕ್ಕಂಥದ್ದು ನಾವು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಶೋಷಣೆ ಮುಕ್ತ ಸಮಾಜದ ನಿರ್ಮಾಣ ಮಾಡಬೇಕು ಅನ್ನುವಂಥ ಚಳುವಳಿ ನಡೆದಂತ ದಾರ್ಶನಿಕ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರ ಕೇರಳ ಸರ್ಕಾರ ಗಣರಾಜ್ಯೋತ್ಸವದ ಪಿರಿಯಡ್ಗಾಗಿ ಸ್ತಬ್ಧ ಚಿತ್ರವನ್ನು ಕಳಿಸಿಕೊಟ್ಟು ಕೇಂದ್ರ ಸರ್ಕಾರದ ನೇಮಕೊಂಡಿರ್ತಕ್ಕಂಥ ಸಮಿತಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರವನ್ನು ತಿರಸ್ಕರಿಸಿರ್ತಕ್ಕಂಥದ್ದು, ಇದು ಖಂಡನೀಯ ವಿಚಾರ. ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ದೇವರು ಅಂತ ಹೇಳಿ ಜನತೆಗೆ ಸಾರದಂತ ಸಮಸ್ತ ಹಿಂದುಳಿದ ವರ್ಗದ ಜನರಿಗೆ ದನಿಯಾದಂಥ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ ಮೇಲುಕೀಲು ಇದರ ಕುರಿತ ಸನಾತನ ಹಿಂದೂ ಧರ್ಮದ ಒಳಗಿದ್ದುಕೊಂಡು ಅಲ್ಲಿ ಹುಲುಕುಗಳನ್ನು ಎತ್ತಿ ಹಿಡಿದು ದೇವಸ್ಥಾನ ಪ್ರವೇಶ ಇಲ್ಲದಂಥ ಜನರಿಗೆ ತಾನೇ ದೇವಸ್ಥಾನ ನಿರ್ಮಾಣ ಮಾಡಿ ಪ್ರವೇಶ ಮಾಡಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಒಬ್ಬ ಮಹಾನ್